ತುಂಬಾ ದಿನ ಆಯ್ತು ಮನೆಯಲ್ಲಾ ಸ್ವಲ್ಪ ಕ್ಲೀನಿಂಗ್ ಮಾಡ್ಬೇಕು ಆ್ಯಕ್ಚುಲಿ ಫಿಫ್ಟೀನ್ ಡೇಸ್ ಒಂದ್ಸಲಿ ಕ್ಲೀನಿಂಗ್ ಮಾಡ್ತಾನೆ ಇರ್ಬೇಕು ಇಲ್ಲ ಅಂತಂದ್ರೆ ಮನೆಯೆಲ್ಲ ಹಳಾಗ್ ಹೋಗುತ್ತೆ ಎಲ್ಲ ಕಡೆ ದುಡ್ಡು ಸೇರ್ಕೊಂಡು ಆಗೋಗುತ್ತೆ ಸೊ ಎವ್ರಿ ಫಿಫ್ಟೀನ್ ಡೇಸ್ ಒಂದ್ಸಾರಿ ಕ್ಲೀನ್ ಮಾಡ್ತಾ ಇದ್ರೆ ಹಾಗೆ ಮೇಂಟೈನ್ ಆಗುತ್ತೆ ಸೊ ಇವತ್ತು ನಾನು ಜನ ಇಬ್ರು ಸೇರ್ಕೊಂಡು ಸ್ವಲ್ಪ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಇವತ್ತು ಕ್ಲೀನಿಂಗ್ ಡೇ ಸೊ ಬ್ಲಾಕ್ ಶುರು ಮಾಡೋಣ ಬನ್ನಿ ಅಂಡ್ ಎಸ್ ವ್ಲಾಗ್ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ದಿನ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ದೊಡ್ಡ 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 ಥ್ಯಾಂಕ್ ಯು ಸರಿ ಮತ್ತೆ ಶುರು ಮಾಡೋಣ ಸಂಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ ನಾನು ಇವಾಗ ನಿಮಗೆ ಸಂಡೇ ಮಾರ್ನಿಂಗ್ ನಾವು ತುಂಬ ತುಂಬ ಹೆಲ್ದಿ ಮತ್ತು ಇಮ್ಯುನಿಟಿ ಬೂಸ್ಟರ್ ಬ್ರೇಕ್ಫಾಸ್ಟ್ ತಗೊಂಡ್ವಿ ವೆರಿ ಈಸಿ ಟು ಪ್ರಿಪೇರ್ ಸಿಂಪಲ್ ಸ್ಯಾಲಡ್ ಇದು ಇದಕ್ಕೆ ನಾನು ಸೀಬೆ ಹಣ್ಣು ಮತ್ತು ಆ್ಯಪಲ್ ಮಾವಿನಕಾಯಿ ಸೌತೆಕಾಯಿ ಮತ್ತು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಇಲ್ಲಿ ಎಲ್ಲದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಅಷ್ಟು ಒಂದು ಬೌಲ್ಗೆ ಹಾಕಿ ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಚಾಟ್ ಮಸಾಲ ಆಮೇಲೆ ಕಾಳು ಮೆಣಸಬೇಕಂದ್ರೆ ಹಾಕೋಬೋದು ಮಂಚೂರು ಅಚ್ಚಕಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಇಮ್ಯುನಿಟಿ ಬೂಸ್ಟರ್ ಸ್ಯಾಲಡ್ ಮತ್ತು ತುಂಬ ಹೆಲ್ದಿ ತುಂಬ ಟೇಸ್ಟಿಯಾಗಿರೋ ಸ್ಯಾಲೆಡ್ ರೆಡಿ ಆಗೋಗುತ್ತೆ ಸೀಬೆ ಹಣ್ಣು ಹಾಕಿರೋದ್ರಿಂದ ಇದು ಫ್ಲೇವರ್ ಮಾತ್ರ ಇನ್ನೂ ಸೂಪರಾಗಿರುತ್ತೆ ಇದಕ್ಕೆ ಬೇಕಂದ್ರೆ ನೀವು ನಿಂಬೆ ಹಣ್ಣು ಕೂಡ ಹಿಂಡ್ಕೋಬೋದು ನಾನಿಲ್ಲಿ ನಿಂಬೆ ಹಣ್ಣು ಹಿಂಡ್ಕೊಂಡಿಲ್ಲ ಯಾಕಂತಂದರೆ ಮಾವಿನಕಾಯಿ ಹಾಕಿದ್ದೀನಿ ಅದೇ ಟ್ಯಾನ್ಸಿ ಫ್ಲೇವರ್ ಕೊಡುತ್ತೆ ಸೊ ನಿಂಬೆ ಹಣ್ಣು ಇನ್ನೂ ಸ್ವಲ್ಪ ಹುಳಿಬೇಕು ಅನ್ನೋರು ಬೇಕಂದರೆ ನಿಂಬೆ ರಸ ಹಿಂಡ್ಕೋಬೋದು ಅದರ್ವೈಸ್ ನಾಟ್ ನೆಸಸರಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಜೊತೆಗೆ ನಮ್ಮ ದಿನ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಎನಿವೇಸ್ ಮಧ್ಯಾಹ್ನ ಸರಿ ಊಟ ಮಾಡೋಣ ಇವಾಗ ಕ್ಲೀನ್ ಬೇರೆ ಮಾಡಬೇಕಲ್ಲ ಬೇಗ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಂಡ್ವಿ ಸೊ ಇಲ್ಲಿ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಪುದೀನ ನೆಡ್ತಾ ಇದ್ದೀನಿ ಏನಾಗುತ್ತೆ ಪುದೀನ ನಾವು ಕಟ್ ತೊಗೊಂಡು ಬರ್ತೀವಿ ಸ್ವಲ್ಪ ಯೂಸ್ ಮಾಡ್ತೀವಿ ಸ್ವಲ್ಪ ದಿನದಲ್ಲಿ ಹಾಳಾಗೋಗುತ್ತೆ ಅಷ್ಟೊಂದು ಬೇಕಾಗೋದು ಇಲ್ಲ ಒಂದು ಕಟ್ ಅಷ್ಟು ಸೊ ಮನೇಲೇ ಬೆಳ್ಕೊಂಬಿಟ್ರೆ ಎಷ್ಟು ಬೇಕೋ ಅಷ್ಟು ಪಾಟಿಂದ ಡೈರೆಕ್ಟಾಗಿ ಕಿತ್ಕೋಬೋದಲ್ಲ ಅಂತ ಹೇಳಿ ಬಲ್ತಿರೋ ಕಡ್ಡಿಗಳನ್ನ ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೆ ಲಾಸ್ಟ್ ಟೈಮ್ ಪುದೀನ ತಂದಾಗ ಸೊ ಅದನ್ನೇ ಇಲ್ಲಿ ನೆಡ್ತಾ ಇದೀನಿ ಸೊ ದಟ್ ಯಾವಾಗ ಬೇಕಾದ್ರೂ ಅವಾಗ ಕಿತ್ಕೋಬೋದು ಪುದೀನ ಅಂತ ಸೊ ಪುದೀನ ಎಲ್ಲ ನೆಟ್ ಮೇಲೆ ನಾವು ನಮ್ಮ ಕ್ಲೀನಿಂಗ್ ಶುರು ಮಾಡ್ಕೊಂಡ್ವಿ ಸೊ ನಾನು ಜಾನು ನಮ್ಮ ಆಯುಧಗಳ ಜೊತೆ ನಿಂತ್ಕೊಂಡು ರೆಡಿ ಆಗಿದೀವಿ ಯಾತ್ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ನೋಡೋಣ ಅಂತ ಇಬ್ರು ಚಾಲೆಂಜ್ ತಗೊಳ್ತಾ ಇದ್ದೀವಿ ನಾನು ನಾನು ಅಂತ ಸೊ ಆಯ್ತು ನಮ್ಮ ಕ್ಲೀನಿಂಗು ಹಾಲಿಂದ ಸ್ಟಾರ್ಟ್ ಮಾಡಿ ಬಚ್ಚರ್ನ ಮನೆಯಲ್ಲಿ ಮುಗಿಸಿದ್ವಿ ನಮ್ಮ ಕ್ಲೀನಿಂಗ್ ಮನೆ ಕ್ಲೀನ್ ಆಗಿದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ ಮನ್ಸೂನ್ ನೆಮ್ಮದಿಯಾಗಿರುತ್ತೆ ಆ ಮನೆ ಕ್ಲೀನ್ ಆಗಿದೆ ಅಂತ ಆರಾಮಾಗಿ ಒಂದ್ ಸ್ವಲ್ಪ ಕುತ್ಕೋಬೋದು ಗಲೀಜಾಗಿದ್ರೆ ಮೈಂಡೇ ಇರಿಟೇಟ್ ಆಗೋಗುತ್ತೆ ಮತ್ತೆ ಅಯ್ಯೋ ಗಲೀಜಾಗಿದೆ 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 ಅಂತಾನೆ ಮೈಂಡಲ್ಲಿ ಓಡ್ತಾ ಇರುತ್ತೆ ಅದು ಮಾಡೋವರೆಗೂ ಮನ್ಸಿಗೆ ಸಮಾಧಾನ ಇರೋದಿಲ್ಲ ಆಲ್ಮೋಸ್ಟ್ ಲಾಕ್ಡೌನ್ ಶುರುವಾದಾಗಿಂದೂ ಸಂಡೇ ಅನ್ನೋದು ಕ್ಲೀನಿಂಗ್ ಡೇ ತರ ಆಗೋಗಿದೆ ಎವ್ರಿ ಆಲ್ಟರ್ನೇಟ್ ಸಂಡೇಸ್ ಅಟ್ ಲೀಸ್ಟ್ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ಮುಂಚೆ ಜಾನು ಆಫೀಸ್ಗೆ ಹೋಗ್ತಿದ್ದಾಗ ನಾನು ಎವ್ರಿ ಡೇ ಹಾಗೆ ಮಾಡ್ಕೊಂಡ್ಬಿಡ್ತದೆ ಅಷ್ಟು ಮ್ಯಾಟರ್ ಆಗ್ತಾ ಇರಲಿ ಬಟ್ ಸ್ಟಾರ್ಟ್ ಆದಾಗಿಂದಲೇ ಈ ಸಂಡೇ ಕ್ಲೀನಿಂಗ್ ಡೇ ಅನ್ನೋ ಕಾನ್ಸೆಪ್ಟ್ ನಮ್ಮ ಮನೇಲಿ ಕೆಲಸ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಟೀ ಬೇಕು ಟೀ ಕುಡ್ಕೊಂಡು ಕೆಲಸ ಕಂಟಿನ್ಯೂ ಮಾಡ್ತೀವಿ ನಮ್ಮ ಮನೇಲಂತೂ ಟೀ ಇಟ್ಟದ್ದೆ ಬೇರೆ ಕೆಲಸನೇ ನಡೆಯೋದಿಲ್ಲ ಏನು ಮಾಡ್ತಿದ್ರು ಟೀ ಮಾಡಬೇಕು ಟಿ ವಿ ನೋಡ್ತಾ ಇರು ಟೀ ಮಾಡಬೇಕು ಯಾವ್ದಾದ್ರು ಒಂದು ಮೂವಿ ನೋಡ್ತಿದ್ರು ಟೀ ಮಾಡಬೇಕು ಕೆಲಸ ಮಾಡ್ತಿದ್ರು ಟೀ ಮಾಡಬೇಕು ಸೊ ಟೀ ಟಿ ಟಿ ಟೀ ಓಡ್ತಾನೆ ಇರತ್ತೆ ಟೀ ಸೊ ಟೀ ರೆಡಿ ಆಯಿತು ನಾವು ಟೀ ಕುಟ್ಕೊಂಡ್ ಬರ್ತೀವಿ ನಾವು ಟೀ ಕುಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ನೀವು ಇಲ್ಲಿ ಒಂದು ತಮಾಷೆ ಆಗಿರೋ ಒಂದು ಹಾಡು ಮಾಡಿದೀವಿ ನಾವು ದಯವಿಟ್ಟು ನೋಡ್ಕೊಂಡ್ ಬನ್ನಿ ಹೇಗಿತ್ತು ಅಂತ ಆಮೇಲೆ ತಿಳಿಸಿ ಹೇಗಿತ್ತು ನಮ್ಮ ಧೂಳೋಡಿ ಮಗ ಸಾಂಗು ಚೆನ್ನಾಗ್ ಅನ್ಸ್ತಾ ಇಷ್ಟ ಆದ್ರೆ ದಯವಿಟ್ಟು ನಮಗ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫೈನಲಿ ಕ್ಲೀನಿಂಗ್ ಎಲ್ಲ ಆಯ್ತು ಮನೆ ಇವಾಗ ಮಚ್ ಬೆಟರಾಗಿ ಕಾಣಿಸ್ತಾ ಇದೆ ಸೊ ಒಂದು ಹದಿನೈದು ಇಪ್ಪತ್ತು ದಿವಸ ಪ್ರಾಬ್ಲಮ್ ಇಲ್ಲ ಆರಾಮಾಗಿರ್ಬೋದು ಅದಾದ್ಮೇಲೆ ಮತ್ತೆ ಸೇಮ್ ರೊಟೀನ್ ಕ್ಲೀನಿಂಗ್ 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 ಸ್ಟಾರ್ಟ್ ಮಾಡಿದ್ದೆ ಲೇಟಾಗಿತ್ತು ನಾವು ಲೇಟಾಗಿದ್ದು ಎಲ್ಲ ತಿಂದು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ ಹನ್ನೊಂದು ಹನ್ನೊಂದುವರೆ ಆಗೋಗಿತ್ತು ಸೊ ಲಂಚ್ ಮಾಡೋಕ್ಕೆ ಟೈಮ್ ಇಲ್ಲ ಊಟ ಟೈಮ್ ಬೇರೆ ಆಗಿದೆ ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ ಸೊ ಇವತ್ತು ಫುಡ್ ಡೆಲಿವರಿ ಆರ್ಡ್ರ್ ತೊಗೊಂಬಿಡ್ತೀವಿ ಸೊ ಮಧ್ಯಾಹ್ನದ ಲಂಚ್ ಇವತ್ತು ಹೊರಗಡೆಯಿಂದ ಸರಿ ಮತ್ತೆ ಊಟ ಎಲ್ಲ ಮಾಡಿ ಸಂಜೆ ಸಿಗ್ತೀನಿ ನಾನು ನಿಮಗೆ ಊಟ ಎಲ್ಲ ಆದಮೇಲೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ವಿ ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿ ಹೋಗಿತ್ತು ಸೊ ನಾನು ಜಾನು ಸಮನ್ವಿ ಮೂರು ಜನ ನಿದ್ದೆ ಮಾಡಿಬಿಟ್ವಿ ಎದ್ಮೇಲೆ ಇಲ್ಲಿ ಕೈಟ್ ಅಂದರೆ ಗಾಳಿಪಟ ಮಾಡೋಣ ಮನೆಯಲ್ಲೇ ಗಾಳಿ ಜಾಸ್ತಿ ಇದೆ ಬಿಡೋಣ ಚೆನ್ನಾಗಿರತ್ತೆ ಅಂತ ಹೇಳಿ ಜಾನು ಮನೆಯಲ್ಲೇ ಗಾಳಿಪಟ ಮಾಡ್ತಾ ಇದ್ದಾನೆ ನ್ಯೂಸ್ ಪೇಪರ್ ಯೂಸ್ ಮಾಡಿಕೊಂಡು ನ್ಯೂಸ್ ಪೇಪರ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಮನೇಲಿ ತೆಂಗಿನ ಕಡ್ಡಿ ಪರ್ಕೆ ಇರುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ದಪ್ಪ ತಪ್ಪವಾಗಿರೋ ಕಡ್ಡಿ ಆರಿಸ್ಕೊಂಡು ಗಮ್ಮಲ್ಲಿ ಅಂಟಿಸ್ಬೇಕು ಆ್ಯಕ್ಚುಲಿ ನಮ್ಮಲ್ಲಿ ಗಮ್ಮು ಇರಲಿಲ್ಲ ಅನ್ನ ಇತ್ತಲ್ಲ ಅನ್ನದಲ್ಲೇ ಹಚ್ಚಿ ಅಂಟಿಸ್ತದಾನೆ ಸೊ ದಟ್ ಗಮ್ ಥರ ಯೂಸ್ ಆಗತ್ತೆ ಅಂತ ಹೇಳಿ ಆ ಕಡೆನೂ ಅಂಟಿಸಿ ಮತ್ತು ಅದಕ್ಕೆ ಮನೇಲಿ ದಾರ ಹೂ ಕಟ್ತೀವಲ್ಲ ಆ ದಾರ ಅಥವಾ ಏನಾದರೂ ಬಟ್ಟೆ ಹೊಲಿಯೋ ದಾರ ಅದೇ ಇದ್ದಿದ್ದು ನಮ್ಮ ಮನೆಯಲ್ಲಿ ಸೊ ಅದನ್ನು ಹಾಕಿ ಗಾಳಿಪಟ ಮಾಡಿರೋದಿಲ್ಲಿ ಆ್ಯಕ್ಚುಲಿ ಜಾನು ಚಿಕ್ಕ ವಯಸ್ಸಲ್ಲಿ ಅವ್ರು ಇದೇ ಥರ ಗಾಳಿಪಟ ಮಾಡ್ಕೊಂಡು ಆಡ್ತಿದ್ರಂತೆ ಬಟ್ ನಾನು ಯಾವತ್ತು ಗಾಳಿಪಟ ಎಲ್ಲ ಬಿಟ್ಟಿದ್ದು ನನಗೆ ಗೊತ್ತೇ ಇಲ್ಲ ಸೊ ಇವತ್ತೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಮೇಲ್ ಕರ್ಕೊಂಡು ಹೋದ್ರೆ ಸಮನ್ವಿ ದಿನ ನೋಡ್ತಾ ಇರ್ತಾಳೆ ಗಾಳಿಪಟಗಳು ಹಾರ್ತಾ ಇದ್ರೆ ಅದನ್ನ ಹಕ್ಕಿ ಅಂತ ಅಂದ್ಕೊಂಡಿರ್ತಾಳೆ ಸೊ ಅವಳಿಗೆ ಮನೆಯಲ್ಲೇ ಮಾಡಿಬಿಟ್ಟು ಆಟಾಡ್ಸೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ತಿದ್ದಾನೆ ಜಾನು ನಾವು ಏನೇ ಮಾಡ್ತಾ ಇರಲಿ ಸಮನ್ವಿ ಅವಳ ಪಾಡಿಗೆ ಅವಳ ವರ್ಲ್ಡಲ್ಲಿ ಇರ್ತಾಳೆ ಏನು ಮಾಡ್ತಿರ್ತೀವಿ ಅದನ್ನ ತಗೊಂಡು ತಾನು ತನ್ನ ಪಾಡಿಗೆ ಆಟ ಇಲ್ಲಿ ಅಲ್ಲಿ ಗ್ಲೂ ಇರಲಿಲ್ವಲ್ಲ ಅನ್ನ ಇಟ್ಕೊಂಡು ಗಮ್ ಥರ ಯೂಸ್ ಮಾಡ್ತಿದ್ರೆ ಅವಳು ಅಲ್ಲಿ ಅಗಳೆಲ್ಲ ಹಾಕಿಕೊಂಡು ಅದರಲ್ಲೇ ಆಟ ಆಡ್ತಿದ್ದಾಳೆ ಪುಟ್ಟ ಮಕ್ಕಳೆ ಸರಿ ಅವ್ರಿಗೆ ಬೋರ್ ಆಗೋಲ್ಲ ಇಂಥದ್ದೇ ಬೇಕು ಅಂತಿಲ್ಲ ನಾವು ಏನು ಕೊಟ್ಟರು ಅದರಲ್ಲಿ ಆಟ ಆಡ್ತಾರೆ ಸೊ ವೆರಿ ನೈಸ್ ನಾವು ಆದರೆ ಇಂಥದ್ದೇ ಬೇಕು ನಮ್ಮ ಬೋರ್ ಹೋಗೋಕೆ ಏನೇನೋ ಮಾಡ್ತೀವಿ ಅವ್ರಿಗೆ ಬೋರ್ ಅನ್ನೋದೇ ಆಗೋದಿಲ್ಲ ಎಷ್ಟು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಅವ್ರದ್ದೇ ಲೋಕದಲ್ಲಿರ್ತಾರೆ ಗಾಳಿ ಪಟ ರೆಡಿ ಆಯ್ತು ಸೊ ಟೆರೆಸ್ ಮೇಲೆ ಹೋಗಿ ಹಾರಿಸಿದ್ವಿ ಪಟ ಏನೋ ರೆಡಿ ಆಯ್ತು ಚಾಲೆಂಜ್ ಎಷ್ಟೊತ್ತಾದ್ರೂ ಅದು ಮೇಲ್ ಹಾರ್ತಾನೆ ಇಲ್ಲ ಅದು ಮೇಲ್ ಹೋಗುತ್ತೆ ಟಪಕ್ ಅಂತ ಕೆಳಗಡೆ ಬಂದಿದ್ದು ಹೋಗ್ತಾನೆ ಇದೆ ಫೈನಲಿ ಆಫ್ಟರ್ ಮೆನಿ ಅಟೆಂಪ್ಟ್ಸ್ ಜಾನೂ ಬಿಟ್ಟಿಲ್ಲ ಹಾರಿಸ್ದು ನಾನು ಎಷ್ಟು ಸಲ ಜಂಪ್ ಮಾಡಿ ಜಂಪ್ ಮಾಡಿ ಪಟನ್ ಮೇಲಕ್ಕೆ ಬಿಟ್ಟೆ ಹೋಗ್ಲಿಲ್ಲ ಆಮೇಲೆ ಫೈನಲಿ ಜಾನು ಹಾರಿಸ್ದ ಒಂದ್ಸಲ ಪಿಕಪ್ ಆಯಿತು ಅಂದರೆ ಏನು ಚೆನ್ನಾಗಿ ಹಾರತ್ತೆ ಗೊತ್ತಾ ಒಳ್ಳೆ ಪೂರ್ತಿಯಾಗಿ ಗಾಳಿಪಟ ಹಾರ್ತಿರೋದು ನೋಡಿದ್ರೆ ಏನೋ ಆಕಾಶದಲ್ಲಿ ಹಾವು ಓಡಾಡ್ತಿರೋ ಥರ ಅನಿಸುತ್ತೆ ಮನ್ಸಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಂ ಬಿಡು ಬಿಡು ಹಾಂ ಹೇಳಿ ಹೇಳಿ ಹಂಗೆ ಹೇಳಿ ಸುಮ್ಮನೆ ಪುಲ್ ಪುಲ್ ಮಾಡ್ತಾನೆ ಇರು ಹಾಂ ಹಂಗೆ ಹೌದಾ ಮೊದಲನೇ ಸಲಿ ಗಾಳಿಪಟ ಹಾರಿಸಿದ್ದು ಒಳ್ಳೆ ಅನುಭವ ಚೆನ್ನಾಗಿ ಅನ್ಸುತ್ತೆ ಏನೋ ನಮ್ಮ ಕೈಯಲ್ಲಿ ಇಡೀ ಆಕಾಶನೇ ಕಂಟ್ರೋಲ್ ಮಾಡ್ತಿದ್ದೇವೆ ಅನ್ನೋ ಅಷ್ಟು ಖುಷಿ ಸಿಗುತ್ತೆ ಗಾಳಿಪಟ ಹಾರಿಸಿ ಅವತ್ತಿನ ಸಂಜೆ ಕಳೆದ್ವಿ ನಾವು ಸೊ ತುಂಬ ಚೆನ್ನಾಗಿತ್ತು ಖುಷಿ ಆಯ್ತು ನನಗೆ ಸೊ ಅಷ್ಟೇ ಈ ಬ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ ಸೊ ಎಂಡ್ ಮಾಡ್ತಾಯಿದ್ದೀನಿ ಸಿಗ್ತೀನಿ ಮತ್ತು ನಿಮಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ನ ಕಡೆವರೆಗೂ ನೋಡಿದ್ದಕ್ಕೆ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್